ನಿಮ್ಗೆ ಉದ್ಯೋಗ ಬೇಕೋ ಬೇಡ? ಇವತ್ತು ಅಗ್ನಿಪಥ ಅಂತೇಳಿ ಒಂದು ಕಾರ್ಯಕ್ರಮ, ಒಂದು ಯೋಜನೆ ತಗೊಂಡಿದ್ದಾರೆ. ಡಿಫೆನ್ಸ್ನಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದು ಯುವಕರಿಗೆ ಬರೀ 4 ವರ್ಷಕ್ಕೆ ಮಾತ್ರ ಕೊಡ್ತಾರೆ. ಅದು ಎಷ್ಟು ಜನಕ್ಕೆ? 46,000 ಜನಕ್ಕೆ. ಪಾಪ 4 ವರ್ಷ ಕೆಲಸ ಮಾಡಿದ ಮೇಲೆ ಅದರಲ್ಲಿ 6 ತಿಂಗಳು 1 ವರ್ಷ ಟ್ರೈನಿಂಗ್ಗೆ ಮುಗಿದೋಯ್ತದೆ. ಇನ್ನು 3 ವರ್ಷ ಕೆಲಸ ಮಾಡ್ತದೆ, ರಜಾ ಆಗ್ತದೆ. ಅದು ಹೋದ್ಮೇಲೆ ಉಳ್ಕೊಳ್ಳೋದು ಎಷ್ಟು ದಿನ? ಉದ್ಯೋಗ ಇಲ್ಲ, 17 ವರ್ಷಕ್ಕೆ ಸೇರಿಸ್ಕೊತಾರೆ, 17 ರಿಂದ 23 ವರ್ಷಕ್ಕೆ ಅಂತ ಹೇಳ್ತಾರೆ. ಪಾಪ 17 ವರ್ಷಕ್ಕೆ ಸೇರಿದವನು 21 ವರ್ಷಕ್ಕೆ ರಿಟೈರ್ ಆಗ್ಬಿಡ್ಬೇಕು. 21 ವರ್ಷ ಆದ್ಮೇಲೆ ಬದುಕಿರೋರಿಗೆ ಏನ್ ಮಾಡ್ಬೇಕು? ಅವ್ರು ಮಾಡಿಸಿಟ್ಟು ಬರೀ ನಿರುದ್ಯೋಗ ಮಾಡೋದಷ್ಟೇ ಅಲ್ಲ, ಅವರೆಲ್ಲರೂ ಕೂಡ ಬದುಕೋಸ್ಕರವಾಗಿ ಕೆಟ್ಟ ಮಾರ್ಗಗಳನ್ನು ಹಿಡಿತಕ್ಕಂಥ ವ್ಯವಸ್ಥೆಗೆ ಇವರು ದೂಡ್ತಾ ಇದ್ದಾರೆ. ಜನರು ಯುವಕರನ್ನ ಇವತ್ತು ಅಲ್ಲಿ ದೂಡ್ತಾ ಇದ್ದಾರೆ. ಬದುಕ್ಬೇಕಲ್ಲ, ಬದುಕಲಿಕ್ಕೋಸ್ಕರವಾಗಿ ಏನಾದ್ರು ಮಾಡ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಇವತ್ತು ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟೊಂದು ನಿರುದ್ಯೋಗ ಈ ದೇಶದಲ್ಲಿ ಕಾಡ್ತಾ ಇದೆ. ನರೇಂದ್ರ ಮೋದಿಯವರು ಯಾವ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ? ಮೊನ್ನೆ ಬೆಂಗಳೂರು ಬಂದಿದ್ರು, ಮೈಸೂರು ಬಂದಿದ್ರು, ಎಲ್ಲಿಯಾದರೂ ಕೂಡ ಅವರ ಭಾಷಣದಲ್ಲಿ ಮೈಸೂರಿನಲ್ಲಾಗಲಿ ಬೆಂಗಳೂರಿನಲ್ಲಾಗಲಿ ನಿರುದ್ಯೋಗದ ಬಗ್ಗೆ ಮಾತಾಡಿದ್ದಾರ? ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ದಾರ? ರೈತರ ಬಗ್ಗೆ ಮಾತಾಡಿದ್ದಾರ? ಯುವಕರ ಬಗ್ಗೆ ಮಾತಾಡಿದ್ದಾರ? ಇವತ್ತು ಏನ್ ನಡೀತಾ ಇದೆ ಈ ದೇಶದಲ್ಲಿ? ಇದನ್ನ ನಮ್ಮ ಯುವಕರು ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾನು ಎಲ್ಲ ಯುವಕರಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯುವಕರು ಕೆಲಸ ಕೇಳಿದ್ರೆ ಬೋಂಡ ಮಾರಕ್ ಹೋಗಿ, ಪಕೋಡ ಮಾರಕ್ ಹೋಗಿ ಅಂತ ಹೇಳ್ತಾರೆ. ಪಾಪ ವಿದ್ಯಾವಂತ ಆಗಿರ್ತಕ್ಕಂಥ ಯುವಕರು ಕೆಲಸ ಕೇಳಿದ್ರೆ ಉದ್ಯೋಗ ಕೊಡಿಯಪ್ಪ, ನಮಗೆ ನಮ್ಮ ವಯಸ್ಸು ಹಾಳಾಗ್ತಾ ಇದೆ, ಉದ್ಯೋಗ ಕೊಡಿ ಅಂತ ಹೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೋವಿನ ಸಂಗತಿ ಇನ್ನೊಂದಿಲ್ಲ ಅಂತಕ್ಕಂಥ, ಇದಕ್ಕಿಂತ ನೋವಿನ ಸಂಗತಿ ಇನ್ನೊಂದಿಲ್ಲ. ಏನ್ ಪಾಪ ಯುವಕರು 2014ರಲ್ಲಿ ಮೋದಿ 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 ಅನ್ನೋರು. ನಾನು ಒಂದ್ಸರಿ ಬಾದಾಮಿನಲ್ಲಿ ಒಂದು ದೇವಸ್ಥಾನದ ರಥ ಹತ್ರ ಹೋಗಿದ್ದೆ, ರಥ ಯಾತ್ರೆಗೆ ಹೋಗಿದ್ದೆ, ರಥ ಎಳೆಯೋದು. ನಾನು ರಥ ಎಳೆಯುವಾಗ ನಮ್ಮ ಪಾಪ ಕಾಂಗ್ರೆಸ್ ಹುಡುಗರು ನನಗೆ ಘೋಷಣೆ ಕೂಗಿದ್ರು, ನನ್ನ ಪರವಾಗಿಲ್ಲ ಎಲ್ಲ ಬಿಜೆಪಿಯವರೆಲ್ಲ ಆಮೇಲೆ ಒಟ್ಟು ಸೇರ್ಕೊಂಡು ಮೋದಿ 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 ಎಲ್ಲರು. ನಾನು ಯಾಕೆ ಮೋದಿ ಮೋದಿ ಅಂತ ಇದ್ದೀರಿ? ನಿಮ್ಮ ಮನೆಯೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಮೋದಿಯವರು, ನಿಮಗೆಲ್ಲ ಕತ್ತಲೆ, ನಿಮ್ಮ ಭವಿಷ್ಯ ಎಲ್ಲ ಕತ್ತಲೆ ಹಾಕ್ತದೆ, ಮೋದಿ ಹೆಸರು ಯಾಕಪ್ಪ ಹೇಳ್ತಾ ಇದ್ದೀರಿ ಅಂತ. ಆದ್ರೂ ಕೇಳಲಿಲ್ಲ, ಮೋದಿ ಮೋದಿ. ಈಗ ಸ್ವಲ್ಪ ಕಡಿಮೆ ಆಗಿದೆ ಮೋದಿ ಮೋದಿ ಎಲ್ಲರು. ನೋಡಿ ಎಂಥ ಕೆಟ್ಟ ಪರಿಸ್ಥಿತಿಯಿಂದ ಆ ಮೋದಿ ಅಂತಿದ್ದವರಿಗೆ ತಂದು ಒದಗಿಸುವ ಒಂದು ದೇಶದಲ್ಲಿ